ಮೊದಲೇ ನಾನು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರಿಗೆ ಶ್ರೀ ರಾಮಲಿಂಗ ರೆಡ್ಡಿ ಸಾಹೇಬರು ಶ್ರೀ ಕೃಷ್ಣ ಬೈರೇಗೌಡ ಸರ್ ಸರ್ ಅವರು ರಿಜ್ವಾನ್ ಸರ್ ಅವರು ಕೃಷ್ಣಪ್ಪ ಸರ್ ಅವರು ಶೇಖರ್ ಸರ್ ಅವರು ಮಹಿಳಾ ಅಧ್ಯಕ್ಷರಾದ ಡಾಕ್ಟರ್ ಪುಷ್ಪಾ ಅಮರನಾಥ್ ಅವರು ಸಲ್ಮಾ ಅವರು ಜಯಶ್ರೀ ಅಕ್ಕ ಅವರು ಜಯ ಬಿಸ್ಲಾ ಅಕ್ಕ ಅವರು ಮತ್ತೆ ಎಲ್ಲ ಮುಖ್ಯವಾಗಿ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರು ಎನ್ ಎಸ್ ವೈ ಇರ್ಬೋದು ಸೇವಾದಳ ಇರ್ಬೋದು ಎನ್ ಎಸ್ ಸಿ ಮಹಿಳಾ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಪ್ರತಿಯೊಬ್ಬರಿಗೂ ಅಷ್ಟೇ ನೋಡಿ ಈಗ ಎಲ್ಲ ಹಿರಿಯರು ಎಲ್ಲರೂ ಈಗ ಮಾತಾಡಿದ್ದಾರೆ ಈಗ ನೋಡಿ ಈಗ ಕೇಂದ್ರ ಸರ್ಕಾರ 7 ವರ್ಷ ಆಯ್ತು ಬಿಜೆಪಿ ಬಂತು ಅವ್ರು ಏನಂತ ಹೇಳಿದ್ರು ಅಚ್ಚೇದನ್ ಬರುತ್ತೆ ಅಂತ ಯಾರಿಗಾದ್ರೂ ಅಚ್ಚೇದನ್ ಬರ್ತಾ ಬಡವರು ಬರ್ತಾ ಮಹಿಳೆಯರು ಬರ್ತಾ ರೈತರು ಬರ್ತಾ ಅಚ್ಚೇದನ್ ಯಾರೇ ಬಂದಿರೋದು ಅಂದ್ರೆ ಈ ತರ ಜೋರವಾಗಿ ಹೇಳಿದ್ರು ಯಾರಿಗೆ ಅಂಬಾನಿಗೆ ಮತ್ತೆ ಅದಾನಿಗೆ ನೋಡಿ ಡಿಮಾನಿಟೈಸೇಷನ್ ಆದ್ಮೇಲೆ ಜಿ ಎಸ್ ಟಿ ತಂದ್ರು ಈಗ ಕೋವಿಡ್ ಬಂತು 1.5-2 ವರ್ಷ ಇಂದ ಈಗ ಜನ ನಿಜವಾಗ್ಲೂ ಬೀದಿಗೆ ಬಂದ್ಬಿಟ್ಟಿದ್ದಾರೆ ಈಗ ನಮ್ ಸರ್ಕಾರ ಇದ್ದಾಗ ಡೀಸೆಲ್ ಬೆಲೆ ಎಷ್ಟಿತ್ತು ನೆನ್ಪಿದೆ ನಿಮ್ಗೆ 55-60 ಎಷ್ಟಾಯ್ತು ಈ ಡೀಸೆಲ್ ಬೆಲೆ ಎಷ್ಟಿದೆಯಪ್ಪ 95 ಅನ್ಸುತ್ತೆ 95 ಮೊನ್ನೆ ತಾನೇ ನಾನು ಟ್ಯಾಕ್ಸ್ ಡೀಸೆಲ್ ಪೆಟ್ರೋಲ್ ಅಲ್ಲ ಪೆಟ್ರೋಲ್ ಎಷ್ಟು ಕಾಕ ಹೀಗಾಗಿ ಪೆಟ್ರೋಲ್ ನಮ್ ಸರ್ಕಾರ ಇದ್ದಾಗ 60 ರುಪೀಸ್ ಏನೋ ಇತ್ತು ಈಗ ಎಷ್ಟಾಗಿದೆ 106-107 ಎಲ್ ಪಿ ಜಿ ನಮ್ ಗ್ಯಾಸ್ ಮೇಲೆ ಎಷ್ಟಿತ್ತು 400-450 ಈಗ ಎಷ್ಟಿದೆ 950 ಸುಮಾರು 1000 ರೂಪಾಯಿ ಡಬ್ಬಲ್ ಆಗೋಗಿದೆ ಈಗ ನೋಡಿ ಯಾವ್ದ್ರಲ್ಲೂ ಹಚ್ಚಿದ್ದೇನೆ ಅಂತ ಬಂದಿಲ್ಲ ಪೆಟ್ರೋಲು ಡೀಸೆಲ್ ಗ್ಯಾಸ್ ಎಲ್ಲ ಜಾಸ್ತಿ ಮಾಡಿದಾದ್ಮೇಲೆ ನಮಗೆ ದಿನಬಳಕೆ ವಸ್ತುಗಳು ಎಲ್ಲ ಹೆಚ್ಚಾಗಿದೆ ಕುಕ್ಕಿಂಗ್ ಆಯಿಲ್ ಅಡಿಗೆ ಎಣ್ಣೆ ಕಳೆದ ವರ್ಷ ಎಷ್ಟಿತ್ತು ನೆನ್ಪಿದೆ ನಿಮಗೆ ಐ ಥಿಂಕ್ 70-90 ಅಷ್ಟಾಯ್ತು ಈ ವರ್ಷ 1 ವರ್ಷದಲ್ಲಿ ಎಷ್ಟಾಗಿದೆ ಆಲ್ಮೋಸ್ಟ್ ಡಬಲ್ ಆಗಿದೆ ಈಗ ಈಗ ನೋಡಿ ಜನರಿಗೆ ನಿಜವಾಗ್ಲು ಈಗ ರೈತರು 3 ಕಾನೂನಿಗ ತಂದ್ರು ಎಷ್ಟು ದಿವಸ ಆಯ್ತು 1 ವರ್ಷ ಆಯ್ತು ಜನ ನಮ್ಮ ರೈತರು ಎಲ್ರು ಸಹ ಪ್ರತಿಭಟನೆ ಮಾಡ್ತಿದ್ದಾರೆ ನಿಜವಾಗ್ಲೂ ಅವ್ರಿಗೆ ಜನರ ನಮ್ಮ ರೈತರ ಬಗ್ಗೆ ಕಾಳಜಿ ಇದ್ರೆ ಅವರು ಇಮ್ಮಿಡಿಯೇಟ್ ಆಗಿ ಅದನ್ನ ಆಕ್ಚುಲಿ ವಾಪಸ್ ತಗೊಳ್ತಾ ಇದ್ರು ಮಾಡಿದ್ರ ಆಮೇಲೆ ನೋಡಿ ಮಹಿಳೆಯರಿಗೆ ಸುರಕ್ಷತೆ ಇದೆಯಾ ಇಲ್ಲ ನೋಡಿ ಎಲ್ಲೆಲ್ಲಿ ಬಿಜೆಪಿ ಸರ್ಕಾರ ಇದ್ರು ಮಹಿಳೆಯರು ನೋಡಿ ನಮ್ಮ ಮೈಸೂರಲ್ಲಿ ನೋಡಿ ನಿನ್ನೆ ಏನಾಯ್ತು ಕಳೆದ ತಿಂಗಳು 27ನೇ ತಾರೀಕು ಡೆಲ್ಲಿಯಲ್ಲಿ ಒಬ್ಬ 21 ವರ್ಷದ ಹೆಣ್ಮಗಳು ಅವಳು ಪಾಪ ರೇಪ್ ಮಾಡಿ ಮರಣರಾಯ್ತು ಎಲ್ಲಿ ಹೋಗಿದೆ ಈ ಸರ್ಕಾರ ನಿಜವಾಗ್ಲು ನಿದ್ದೆ ಮಾಡ್ತಿದ್ಯಾ ಸತ್ತೋಗಿದ್ಯಾ ಏನು ಅಂತ ಗೊತ್ತಾಗ್ತಾ ಇಲ್ಲ ಈಗ ನೋಡಿ ಕೋವಿಡ್ 1.5-2 ವರ್ಷದಿಂದ ಕೋವಿಡ್ ಬಂದಾದ್ಮೇಲಂತೂ ರಾತ್ರಿ ಲಾಕ್ಡೌನ್ ಮಾಡಿದ್ರು ಸುಮ್ಮನೆ ಎಲ್ಲೆಲ್ಲಿ ಅಂಗಡಿಗಳಿದ್ರು ಜಸ್ಟ್ ಒಂದು ರೌಂಡು ಅರ್ಧಕ್ಕರ್ಧ ಅಂಗಡಿಗೆ ಎಲ್ಲ ಕ್ಲೋಸ್ ಆಗೋಗಿದೆ ಬಿಸ್ನೆಸ್ ಇಲ್ಲ ದುಡಿಮೆ ಇಲ್ಲ ಸಂಬಳ ಕಟ್ ಮಾಡ್ಬಿಟ್ಟಿದ್ದಾರೆ ಪ್ರತಿ ದಿವಸ ನನ್ನ ಕಚೇರಿಗೆ ಮಿನಿಮಮ್ ಒಂದು 10-15 ಜನ ಬರ್ತಾರೆ ಅಕ್ಕ ಸ್ಕೂಲ್ ಫೀಸ್ ಕಟ್ಟಕ್ ಆಗ್ತಿಲ್ಲ ಕಾಲೇಜ್ ಫೀಸ್ ಕಟ್ಟಕ್ ಆಗ್ತಿಲ್ಲ ದಯವಿಟ್ಟು ಏನಾದ್ರು ಸಹಾಯ ಮಾಡಿ ಅಂತ ಬಿಲ್ಲು ಮೆಡಿಕಲ್ ಬಿಲ್ಲು 5 ಲಕ್ಷ 10 ಲಕ್ಷ
ಒಬ್ರು ಪಾಪ ಗೊತ್ತಿರೋರು 26 ಲಕ್ಷ ಆಯ್ತು ಈಗ ಜನರಿಗೆ ನಿಜವಾಗ್ಲೂ ಈಗಲೂ ಅಷ್ಟೇ ಕೋರ್ಟ್ ಸಂದರ್ಭದಲ್ಲಿ 1 ಲಕ್ಷ ಕೊಡ್ತೀನಿ ಅಂತ ದೊಡ್ಡದಾಗಿ ಅನೌನ್ಸ್ಮೆಂಟ್ ಮಾಡಿದ್ರು ಯಾರಾದ್ರೂ ಒಬ್ಬರಿಗಾದ್ರೂ ಬಂತಾ ನೋಡಿ ಪಾಪ ದಿನಕೂಲಿ ಮಾಡೋರು ಆಟೋ ಚಾಲಕರಿಗೆ ಕಳೆದ ವರ್ಷ 5,000 ಕೊಡ್ತೀನಿ ಅಂದ್ರು ಈ ವರ್ಷ 3,000 ಕೊಡ್ತೀನಿ ಅಂದ್ರು ಅವರಲ್ಲಿ 10% ಇನ್ನೂ ಬಂದಿಲ್ಲ ಈಗ ಭ್ರಷ್ಟಾಚಾರ ಎಷ್ಟು ಹೆಚ್ಚಾಗಿದೆ ಅಂದ್ರೆ ಇದ್ದಾನೆ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು ಯಾರು ಭ್ರಷ್ಟಾಚಾರ ಜಾಸ್ತಿ ಮಾಡ್ತಾರೋ ಅವ್ರಿಗೆ ಮತ್ತೊಮ್ಮೆ ಮಂತ್ರಿ ಪದವಿ ಕೊಟ್ಟು ಅವರು ಸನ್ಮಾನ ಮಾಡ್ತಾರೆ ಮೊಟ್ಟೆ ಪಾಪ ಯಾರಿಗೆ ಯಾರಿಗೆ ಮೊಟ್ಟೆ ಬಡವರಿಗೆ ಬಡವರ ಮಕ್ಕಳಿಗೆ ಅದರಲ್ಲೂ ಭ್ರಷ್ಟಾಚಾರ ಮಾಡ್ತಾರೆ ಅಂದ್ರೆ ನಾವೆಲ್ಲರೂ ಪ್ರತಿಭಟನೆ ಮಾಡಿದ್ವಿ ಈಗ ನಿಜವಾಗ್ಲೂ ಭ್ರಷ್ಟಾಚಾರ ಮಾಡಿದ್ರೆ ಅವರಿಗೆ ತನಿಖೆ ಆದ್ರೂ ಮಾಡ್ತಾ ಇದ್ರು ಇಲ್ಲ ಮತ್ತೊಮ್ಮೆ ಈಗ ಅವ್ರನ್ನೇ ಮಂತ್ರಿ ಮಾಡಿದ್ರು ನಿಜವಾಗ್ಲೂ ಈಗ ನಮ್ಮ ಟ್ಯಾಕ್ಸ್ ಪೇಯರ್ ಹಣ ಇದು ದುಡ್ಡಿದು ನಿಜವಾಗ್ಲೂ ಈ ರೀತಿ ಅವರು ಜನರನ್ನ ಜನರನ್ನ ಈಗ ಮೋಸ ಈ ರೀತಿ ಮೋಸ ಮಾಡಿದ್ರೆ ಜನ ಸುಮ್ಮನೆ ಇರ್ತಾರ ಎಲ್ಲ ನಮ್ಮ ಬಂಧುಗಳಿಗೆ ನಾವು ಅದೇ ನಾವು ಕೇಳೋದು ನಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲಿ ವಾರ್ಡ್ ಅಲ್ಲಿ ನಮಗೆ ಗೊತ್ತಿರೋರಿಗೆ ಈಗ ಎಷ್ಟಾಗಿದೆ ಬೆಲೆ ಗ್ಯಾಸ್ ಬೆಲೆ ಆಗಿರ್ಬೋದು ಪೆಟ್ರೋಲ್ ಬೆಲೆ ಆಗಿರ್ಬೋದು ಆಗ್ತಿರೋ ಅನ್ಯಾಯಗಳ ಬಗ್ಗೆ ನಾವು ಆದಷ್ಟು ನಾವು ಮಾತಾಡ್ತೀವಿ ಅಂತ ನಾನು ಎಲ್ರಿಗೂ ನಾನು ಕೇಳಕ್ ಬಯಸ್ತೀನಿ ಮತ್ತೆ ಯಾವ್ದಾದ್ರೂ ಒಂದು ಪಕ್ಷ ಜನರ ಪರ ಮಹಿಳೆಯರ ಪರ ಬಡವರ ಪರ ರೈತರ ಪರ ಯಾವ ಪಕ್ಷ ಇದೆ ಅಂತ ನಿಮಗೂ ಗೊತ್ತಿದೆ ಯಾವ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ನಮ್ಮ ಸರ್ಕಾರ ಖಂಡಿತ ಬರುತ್ತೆ ಜನರಿಗಂತೂ ಸಾಕಾಗೋಗಿದೆ ನಾವೇ ಅಲ್ಲ ಕಾಂಗ್ರೆಸ್ ಅವರೇ ಬಿಜೆಪಿ ಅವರು ಹೇಳ್ತಿದ್ದಾರೆ ಯಾವಾಗ ಯಾವಾಗ ಈ ಸರ್ಕಾರ ತೊಲಗುತ್ತೋ ಅಂತ ಕೇಂದ್ರದಲ್ಲೇ ಇಡೀ ರಾಜ್ಯದಲ್ಲೂ ಅದೇ ಹೇಳ್ತಿದ್ದಾರೆ ಫಂಡ್ಸ್ ಇಲ್ಲ ಡೆವಲಪ್ಮೆಂಟ್ ಇಲ್ಲ ಬರೀ ಭ್ರಷ್ಟಾಚಾರ ಅಂತ ಈಗ ಮತ್ತೊಮ್ಮೆ ಎಲ್ರಿಗೂ ನಾನು ಧನ್ಯವಾದ ಕೇಳ್ತ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್